ಬಜರಂಗಪುರ ಹೆಸರಿನ ಊರಲ್ಲಿ ಪಪ್ಪುಲಾಲೊಬ್ಬ ಫೋನ್ ಅಂಗಡಿನ ಇಟ್ಕೊಂಡಿದ್ದ. ಮತ್ತೆ ಇದೇ ಕೆಲಸ ಮಾಡಿಕೊಂಡು ತನ್ನ ಜೀವನನ ನಡೆಸ್ಕೋತಾನೆ ಇದ್ದ. ಫೋನ್ ಬೂತ್ ಊರಲ್ಲಿರೋ ಕಾರಣದಿಂದ ಅವನಿಗೆ ಜಾಸ್ತಿ ಏನು ಬಿಸ್ನೆಸ್ ಆಗ್ತಾ ಇರಲಿಲ್ಲ. ಆದ್ರೆ ಅವನ್ ಫೋನ್ ಬೂತಿಂದ ಅವನಿಗೆ ತುಂಬಾ ಚೆನ್ನಾಗಿ ಬಿಸ್ನೆಸ್ ಆಗ್ತಿತ್ತು. ಅಣ್ಣ, ನನ್ ಈ ಲೆಟರ್ನ ನನ್ ಮಗ ವರ್ಗೂ ಕೊಟ್ಬಿಡ್ತೀರಾ ಪ್ಲೀಸ್? ನೀವಿದ್ ಮಾಡಿದ್ರೆ ದೇವ್ರು ನಿಮ್ಮನ್ನ ಚೆನ್ನಾಗಿ ಇಟ್ಕೊಂಡಿರ್ತಾನೆ. ಯಾವಾಗ್ಲೂ ನನ್ ಲೆಟರ್ ನನ್ ಹತ್ರನೇ ವಾಪಸ್ ಬರುತ್ತೆ. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ದಯವಿಟ್ಟು ನಂಗೊಂದ್ ಸ್ವಲ್ಪ ಸಹಾಯ ಮಾಡಿ ಅಣ್ಣ. ಅವನ್ ಜೊತೆ ಇರೋ ಹುಡ್ಗ ನನ್ಗೊಂದ್ ಮೊಬೈಲ್ ನಂಬರ್ ಕೊಟ್ಟಿದ್ದ. ನಿಮ್ ಅಂಗಡಿಯಿಂದ ನಾನು ಅವನ್ಗೆ ಕಾಲ್ ಮಾಡ್ಲಾ? ಆಯ್ತು ಬಿಡಿ ಅಕ್ಕ, ಅದ್ರಲ್ಲೇನಿದೆ ವಿಷಯ? ಈಗ್ಲೇ ಕಾಲ್ ಮಾಡಿ ಮಾತಾಡಿಸ್ತೀನಿ ನಿಮ್ ಮಗನ್ ಜೊತೆ. ತುಂಬಾ ಉಪಕಾರ ಆಯ್ತು ನಿಮ್ಮಿಂದ. ಅವೆಲ್ಲ ಓಕೆ ಬಿಡಿ, ಆದ್ರೆ ನೀವು ಅವ್ರ ಜೊತೆ ಮಾತಾಡೋದಕ್ಕೆ ಒಂದ್ ರೂಪಾಯಿ ಕೊಡ್ಬೇಕಾಗತ್ತೆ. ಆದ್ರೆ ನನ್ ಹತ್ರ ಒಂದೇ ರೂಪಾಯಿ ಇರುದು. ನನ್ ಒಂದ್ ನಿಮಿಷದಲ್ಲಿ ನನ್ ಏನ್ ಮಾತಾಡಬಹುದು? ಆ ಅಜ್ಜಿ ಹೇಳಿದ ನಂಬರ್ನ ಪಪ್ಪುಲಾಲ್ ಟೆಲಿಫೋನ್ ಅಲ್ಲಿ ಡೈಲ್ ಮಾಡ್ಬಿಟ್ಟು ಕೊಡ್ತಾನೆ. ಮತ್ತೆ ಅಲ್ಲೇ ನಿಂತ್ಕೊಂಡು ಅವ್ರ ಮಾತಾಡೋ ಮಾತನ್ನ ಕೇಳ್ತಾನೆ. ಬಾಬುವಾ, ಹೇಗಿದ್ಯಾ? ನೀ ಸರಿ ಇದ್ಯಾ ತಾನೇ? ಸರಿಯಾದ ಟೈಮ್ ಊಟ ಮಾಡ್ತಿದ್ಯಾ ಇಲ್ವೋ? ಅಲ್ಲ, ಏನಾದ್ರೂ ಆಗಿದ್ಯಾ ನಿನ್ಗೆ? ಇಲ್ಲಮ್ಮ, ಅಂತದ್ದೇನಿಲ್ಲ. ಅಪ್ಪನ ಆರೋಗ್ಯ ಹೇಗಿದೆ ಊರಲ್ಲಿ? ನಾನ್ ಬರೋವರೆಗೂ ಸ್ವಲ್ಪ ಹುಷಾರಾಗಿರಿ, ನಾನ್ ಬರ್ತಾ ಸೀರೆ ತಗೋ ಬರ್ತೀನಿ. ಹಲೋ ಮಗನೇ, ನಿನ್ ವಾಯ್ಸ್ ಜಾಸ್ತಿ ಕೇಳ್ತಾ ಇಲ್ಲ. ನೀನ್ ಬೇಗ ಊರಗ್ ಬಾ, ನನಗ್ ಚೆನ್ನಾಗಿರೋ ಅಡ್ಗೆ ಮಾಡಿ ತಿನ್ಸ್ತೀನಿ. ಅವ್ರ ಮಗ ವಾಪಸ್ ಮಾತಾಡೋ ಅಷ್ಟ್ರಲ್ಲಿ ಆ ಕಾಲ್ ಕಟ್ ಆಗಿರುತ್ತೆ. ಹಲೋ ಮಗನೇ, ಹಲೋ ಅಕ್ಕ, ನಿಮ್ ಒಂದ್ ಮಿನಿಟ್ ಆಯ್ತು. ನೀವ್ ಇನ್ನೊಂದ್ಸಲ ಮಾಡ್ಬೋದು, ಆದ್ರೆ ಮತ್ತೆ ಒಂದ್ ರೂಪಾಯಿ ಕೊಡ್ಬೇಕು. ಮಗನೇ, ನನ್ನ ಹತ್ರ ದುಡ್ಡು ಇಲ್ಲ. ನನ್ನ ಹತ್ರ ಇರ್ತಿದ್ರೆ ನಾನ್ ಕಟ್ಟೆ ಮಾಡ್ತಿರ್ಲಿಲ್ಲ. ಅವನನ್ ಹಾಗೆ ನಂಗೆ ನೋಡಕ್ ಆಗಲ್ಲ. ಬಿಡು ಮಗನೇ, ಇವತ್ತು ನಾನ್ ನನ್ ಮಗನ್ ಧ್ವನಿನ ಕೇಳ್ದೆ. ನನ್ಗೆ ತುಂಬಾ ಖುಷಿ ಆಗ್ತಿದೆ. ಎಷ್ಟೋ ದಿನ ಆದ್ಮೇಲೆ ಅವನ್ ಧ್ವನಿನ ಕೇಳ್ತಿದ್ದೀನಿ. ಪಪ್ಪುಗೆ ಆ ಅಜ್ಜಿ ಮೇಲೆ ಕರುಣೆ ಬಂದ್ಬಿಡುತ್ತೆ. ಆಗ ಪಪ್ಪು ಹೇಳ್ತಾನೆ, ಒಂದ್ ಕೆಲ್ಸ ಮಾಡಿ ಅಕ್ಕ, ನಿಮ್ ಮಗನಿಗೆ ಇನ್ನೊಂದ್ಸಲ ಫೋನ್ ಮಾಡಿ ಮಾತಾಡ್ಬಿಡಿ. ಹಾ, ಈ ಸಲ ನೀವು ನನ್ಗೆ ದುಡ್ಡು ಕೊಡೋದ್ ಬೇಡ. ನಿಜವಾಗ್ಲೂ ಮಗನೇ, ನೀನ್ ನಿಜ ಹೇಳ್ತಿದ್ಯಾ? ನಿಮ್ಗೆ ಕೋಟಿ ಕೋಟಿ ಧನ್ಯವಾದಗಳು. ದೇವ್ರು ನಿನ್ನ ಚೆನ್ನಾಗಿ ಇಟ್ಕೊಂಡಿರ್ಲಿ. ಪಪ್ಪು ಮತ್ತೊಂದ್ಸಲ ಅವ್ರು ಕೊಟ್ಟಿರೋ ನಂಬರ್ಗೆ ಡೈಲ್ ಮಾಡ್ತಾನೆ. ಆಗ ಅಜ್ಜಿ ಅವಳ ಮಗನ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಮಗನೇ, ನೀನ್ ಇವತ್ ನಂಗ್ ಮಾಡಿದ ಸಹಾಯವನ್ನು ನಾನ್ ಯಾವತ್ತು ಮರೆಯಕ್ ಆಗಲ್ಲ. ನೀನ್ ನಂಗ್ ಮಾಡಿರೋ ಉಪಕಾರ ಈ ಜನ್ಮದಲ್ಲಿ ನಂಗ್ ತೀರ್ಸಕ್ ಆಗಲ್ಲ ಮಗನೇ. ಅಯ್ಯೋ ತಾಯಿ, ಇದ್ರಲ್ಲಿ ಉಪಕಾರದ ವಿಷಯ ಏನಿದೆ? ನಾನ್ ಯೋಚನೆ ಮಾಡ್ತೀನಿ, ನಾನು ನಿಮ್ಗೆ ಒಂದಿನದ ಲಾಭನ ಕೊಡ್ತೀನಿ ಅಂತ. ಆದ್ರೆ ಇದ್ರ ಬದಲಾಗಿ ನೀವು ನಿಮ್ ಮಗನ್ ಜೊತೆ ಖುಷಿಯಿಂದ ತುಂಬಾ ಮಾತಾಡ್ಬೋದು. ಆ ಅಜ್ಜಿಗೆ ಸಹಾಯ ಮಾಡಿದ್ರಿಂದ ಪಪ್ಪುಗೆ ತುಂಬಾನೇ ಖುಷಿಯಾಗಿತ್ತು. ಆದ್ರೆ ಅವನ್ ಹೆಂಡತಿ ಸುಪ್ರಿಯಾ ಈ ಕೆಲ್ಸನ ನೋಡಿದ್ಲು. ಮತ್ತೆ ಹೀಗೆ ಹೇಳ್ತಾಳೆ, ಅಯ್ಯೋ ಹೌದು ಹೌದು, ಏನು ಟೆನ್ಷನ್ ಇಲ್ಲ. ನೀನೊಂದ್ ಕೆಲ್ಸ ಮಾಡು, ಎಲ್ಲ ಕಡೆ ದಾನ ಧರ್ಮ ಮಾಡ್ಕೊಂಡಿರು. ನಮ್ಮ ಹತ್ರ ಒಂದ್ ಸ್ವಲ್ಪ ಜಾಗ ಇದೆ, ನಾವಲ್ಲೇ ಏನಾದ್ರೂ ವ್ಯವಸಾಯ ಮಾಡ್ಕೋತೀವಿ. ಅಯ್ಯೋ ದೇವ್ರೆ, ನೀನ್ ಯಾಕೆ ಇಷ್ಟೊಂದ್ ಕೂಗಾಡ್ತಿದೀಯಾ? ನೀನ್ ಇದ್ರಲ್ಲಿ ತಲೆ ಹಾಕ್ಬೇಡ, ಹೋಗಿ ನಿನ್ ಕೆಲ್ಸ ಮಾಡು. ಪಪ್ಪು ಮತ್ತೆ ಅವನ ಹೆಂಡತಿ ಆಡ್ತಿರೋ ಜಗಳನ ನೋಡಿ ಅಜ್ಜಿಗೆ ತುಂಬಾನೇ ಬೇಜಾರಾಗುತ್ತೆ. ಆಗ ಅಜ್ಜಿ ಹೇಳ್ತಾರೆ, ಮಗನೇ ಏನು ಆಗಲ್ಲ, ನೀನಿ ಪಿತ್ತಳೆ ಕಾಯಿನ್ನ ತಗೋ, ಮತ್ತೆ ನೀನ್ ಟೆಲಿಫೋನ್ ಒಳಗಡೆ ಹಾಕ್ಬಿಡು. ನನ್ನ ಹತ್ರ ಇದು ಒಂದೇ ಇರೋದು, ಇದು ನನ್ನ ಅಜ್ಜ ನನಗೆ ಕೊಟ್ಟಿರೋದು. ಇದ್ರಿಂದ ನಿನ್ ಮನೆಯಲ್ಲಿ ಯಾವ ಕಷ್ಟನೂ ಬರಲ್ಲ. ನೀನು ಮತ್ತೆ ನಿನ್ ಹೆಂಡತಿನ ಒಂದ್ ಸ್ವಲ್ಪ ಚೆನ್ನಾಗಿ ನೋಡ್ಕೋ. ಆ ಪಿತ್ತಳೆ ಕಾಯಿನ್ ಅನ್ನು ಪಪ್ಪು ಆ ಟೆಲಿಫೋನ್ ಒಳಗಡೆ ಹಾಕ್ತಾನೆ. ಆ ಟೆಲಿಫೋನ್ ಬೂತ್ ಒಳಗಡೆ ಆ ಕಾಯಿನ್ ಹೋದ ತಕ್ಷಣ ಆ ಟೆಲಿಫೋನ್ ಅಲ್ಲಿ ಫುಲ್ ಪ್ರಕಾಶ ಬಂದ್ಬಿಡುತ್ತೆ. ಮತ್ತೆ ಟೆಲಿಫೋನ್ ಶೈನ್ ಆಗ್ತಾನೆ ಇರುತ್ತೆ. ಅದು ಚಿನ್ನ ಟೆಲಿಫೋನ್ ಆಗ್ಬಿಡುತ್ತೆ. ಅದನ್ನ ನೋಡಿ ಗಂಡ ಮತ್ತೆ ಹೆಂಡತಿ ಇಬ್ರು ಬೆಚ್ಚ ಬೀಳ್ತಾರೆ. ಅಯ್ಯೋ ರಾಮ, ಇದರಿಂದ ಏನು ಕರೆಂಟ್ ಬರಲ್ಲ ತಾನೇ? ನನ್ಗಂತೂ ತುಂಬಾನೇ ಭಯ ಆಗ್ತಿದೆ. ಅಯ್ಯೋ ದೇವ್ರೆ. ಇಲ್ಲ ಇಲ್ಲ, ನೀನೇನ್ ಹೆದರ್ಬೇಡ, ಅದರಲ್ಲಿ ಬಂದಿರೋ ಸೌಂಡ್ ಇಂದ ಎಂತದೇನ್ ಆಗಿಲ್ಲ. ಇಬ್ರು ಭಯ ಪಡ್ಕೊಂಡು ಅಲ್ಲೇ ನಿಂತಿದ್ರು. ಆಗ ಟೆಲಿಫೋನ್ ಇಂದ ಒಂದ್ ಸೌಂಡ್ ಬರುತ್ತೆ. ಮತ್ತೆ ಟೆಲಿಫೋನ್ ಹೇಳ್ತಾನೆ, ನೀನ್ ಹಾಕಿರೋ ಹಿತ್ತಾಳೆಯ ಕಾಯಿನ್ ಅದು ಒಂದು ಜಾದುವಿನ ಕಾಯಿನ್. ಜನರ ಮನಸ್ಸಿನಲ್ಲಿರುವ ಅವರು ಕೇಳಿದ್ದೆಲ್ಲದನ್ನು ಕೊಡುತ್ತೆ. ಇದು ಒಂದು ಇಚ್ಛಾಪೂರ್ತಿಯ ಟೆಲಿಫೋನ್ ಆಗಿದೆ, ಹಾಗೆ ಇದು ಬಂಗಾರದ್ದಾಗಿದೆ. ಓ ನಿಜಾನಾ? ಹಾಗಿದ್ರೆ ತುಂಬಾ ಖುಷಿ ಆಯ್ತು. ಹಾಗಿದ್ರೆ ನಮ್ಮ ಹತ್ರ ಬಂಗಾರದ ಫೋನ್ ಇದೆ, ಹಾಗಿದ್ರೆ ಇದನ್ನ ಒಳ್ಳೆಯದಕ್ಕೆ ಉಪಯೋಗಿಸ್ಕೋತೀನಿ.
ಹುಚ್ಚಿಡ್ತಿದೆ ಏನ್ರಿ ನಿಮ್ಗೆ? ಇದರಿಂದ ನಾನ್ ಚಿನ್ನ ಮತ್ತೆ ತುಂಬಾ ದುಡ್ಡನ್ನ ಕೇಳ್ತೀನಿ, ನೋಡ್ತಾ ಇರಿ. ಸುಪ್ರಿಯಾ ಚಿನ್ನ ಟೆಲಿಫೋನ್ ನ ಕಿವಿ ಹತ್ರ ಇಟ್ಕೊಂಡು ಹೇಳ್ತಾಳೆ, ಅಯ್ಯಯ್ಯೋ ಟೆಲಿಫೋನ್ ದೇವ, ನನ್ಗೆ ತುಂಬಾ ದುಡ್ಡು ಕೊಟ್ಬಿಡು ಮತ್ತೆ ತುಂಬಾ ಚಿನ್ನ ಕೊಟ್ಬಿಡು. ಸುಪ್ರಿಯಾ ಇದನ್ನು ಹೇಳೋಷ್ಟರಲ್ಲಿ ಟೆಲಿಫೋನ್ ರೌಂಡ್ 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 ರೌಂಡಕ್ಕೆ ತಿರುಗಕ್ಕೆ ಶುರುವಾಯಿತು ಮತ್ತು ಅದರಿಂದ ತುಂಬಾ ಚಿನ್ನದ ಆಭರಣ ಹೊರಗೆ ಬಂತು. ಇದನ್ನ ನೋಡಿ ಸುಪ್ರಿಯಾಗೆ ತುಂಬಾನೇ ಖುಷಿ ಆಯ್ತು. ಅಯ್ಯೋ ಅಯ್ಯೋ ಅಯ್ಯೋ, ದೇವ್ರು ಕೊಟ್ರೆ ಒಂದೇ ಸಲ ಕೊಡ್ತಾನೆ, ನಂಗ್ ತುಂಬಾ ಖುಷಿ ಆಗ್ತಿದೆ. ರೀತನ್ ನೋಡ್ರಿ. ಸುಮ್ನಿರು, ನಿನ್ ದುರಾಸೆನ ನಿನ್ನ ಹತ್ರನೇ ಇಟ್ಕೋ, ಹೋಗಿ ಮನೆ ಕೆಲಸ ಮಾಡು. ಅಯ್ಯೋ ಇಷ್ಟ ಬೇಗನ? ಈ ಟೆಲಿಫೋನ್ ಇಂದ ನಂಗೆ ಎಷ್ಟೊಂದ್ ಕೇಳ್ಬೇಕು, ಅದೆಲ್ಲ ಆದ್ಮೇಲೆ ನಾನು ಹೋಗ್ತೀನಿ. ಇದರಿಂದ ನನ್ನ ಜೀವನ ಚೆನ್ನಾಗಿ ನಡೆಯುತ್ತೆ, ತುಂಬಾ ಖುಷಿ ಆಗ್ತಿದೆ. ಪಪ್ಪು ಮತ್ತೆ ಸುಪ್ರಿಯಾನ ಜೀವನ ಬದಲಾಗಿತ್ತು. ಅವರು ಅವ್ರಿಗೋಸ್ಕರ ಒಂದು ದೊಡ್ಡ ಮನೆ ಕೂಡ ಕಟ್ಟಿದ್ರು. ಸುಪ್ರಿಯಾಗೆ ಅವಳ ಆಸೆ ಇನ್ನ ತುಂಬಾ ಜಾಸ್ತಿ ಆಗಿತ್ತು. ಒಂದೇನ ಒಂದು ಹುಡುಗ ಮೇಳ ಎಂದ ತಪ್ಸ್ಕೊಂಡು ಆ ಟೆಲಿಫೋನ್ ಬೂತ್ ಹತ್ರ ಬಂದಿದ್ದ. ನನ್ನ ಅಮ್ಮ ಕಾಣಿಸ್ತಿಲ್ಲ, ನನಗೆ ಹೆಲ್ಪ್ ಮಾಡಿ, ನನಗೆ ಹೇಳಿ ನಾನು ಏನ್ ಮಾಡ್ಬೇಕು ಅಂತ. ಬಾ ಮಗನೇ ಬಾ, ಏನ್ ಬೇಕು ನನ್ನ ಹತ್ರ ಹೇಳು. ಅಂಕಲ್ ಅಂಕಲ್, ನನ್ನ ಅಮ್ಮ ಕಳೆದೋಗಿದ್ದಾಳೆ, ನಾನು ಅವ್ರನ್ನ ಹುಡುಕ್ತಾ ಇದ್ದೀನಿ. ನಿಲ್ಲು, ನಾನ್ ನಿನಗ್ ಸಹಾಯ ಮಾಡ್ತೀನಿ. ಪಪ್ಪು ಅಚ್ಚಿನ ಟೆಲಿಫೋನ್ ಹತ್ರ ಹೋಗ್ಬಿಟ್ಟು ಹೇಳ್ದ, ಹೇ ಟೆಲಿಫೋನ್, ಈ ಮಗುವಿಗೆ ಸಹಾಯ ಮಾಡು, ಇವನಿಗೆ ಇವನ ಪರಿವಾರ ಸಿಗುವ ಹಾಗೆ ಮಾಡು, ಹೆದರ್ಬೇಡ ಮಗು. ಪಪ್ಪು ಇಷ್ಟು ಹೇಳೋಷ್ಟ್ರಲ್ಲಿ ಆ ಟೆಲಿಫೋನ್ ಇಂದ ಆ ಹುಡುಗನ ಅಮ್ಮ ಬಂದ್ಬಿಟ್ಲು. ಅಯ್ಯೋ ದೇವ, ನನ್ ತುಂಬಾನೇ ಖುಷಿ ಆಗ್ತದೆ, ನನ್ ಮಗ ನನ್ ಕಣ್ ಮುಂದೆ ಇದ್ದಾರೆ, ಇವತ್ತಿಂದ ನಾನು ನಿನ್ನನ್ ಬಿಟ್ಟು ಎಲ್ಲೂ ಹೋಗಲ್ಲ. ಇದನ್ನೆಲ್ಲ ನೋಡಿ ಸುಪ್ರಿಯಾಗೆ ತುಂಬಾನೇ ಹೊಟ್ಟೆ ಕಿಚ್ಚಾಗುತ್ತೆ ಮತ್ತೆ ಅವಳು ಟೆಲಿಫೋನ್ ಬೂತ್ ಹತ್ರ ಹೋಗ್ಬಿಟ್ಟು, ಇವಾಗ ನೀವ್ ನೋಡಿ ನಾನು ಈ ಟೆಲಿಫೋನ್ ಹತ್ರ ಏನೆಲ್ಲ ಕೇಳ್ತೀನಿ ಅಂತ. ಭಗವಂತ, ಅಯ್ಯೋ ನಿಲ್ಲೇ, ನಮ್ಗಿರೋದಕ್ಕೆ ತಿನ್ನೋದಕ್ಕೆ ಎಲ್ಲ ಇದೆ ನಮ್ಮ ಹತ್ರ, ನೀನ್ ಯಾಕೆ ಸುಮ್ನೆ ಬಾಯ್ ಬಡ್ಕೋತಿದ್ಯಾ? ಸುಪ್ರಿಯಾ ಪಪ್ಪು ಹೇಳಿದನು ಏನು ಕೇಳ್ಕೊಳ್ಳಿಲ್ಲ ಮತ್ತೆ ಟೆಲಿಫೋನ್ ಹತ್ರ ಹೇಳ್ತಾಳೆ, ಹಲೋ ಚಿನ್ನ ಟೆಲಿಫೋನ್ ದೇವ, ನನ್ನ ಇಡೀ ಬ್ರಹ್ಮಾಂಡದ ದೇವ್ರಾಗ್ ಮಾಡ್ಬಿಡು, ಎಲ್ರೂ ಜನರು ಸೇರ್ಕೊಂಡು ನನ್ ಪೂಜೆ ಮಾಡ್ಬೇಕು. ಸುಪ್ರಿಯಾ ಇದನ್ನ ಹೇಳೋಷ್ಟ್ರಲ್ಲಿ ಸುಪ್ರಿಯಾ ಹಾಕೊಂಡಿರೋ ಎಲ್ಲಾ ಚಿನ್ನಾಭರಣ ಆ ವಾಪಸ್ ಟೆಲಿಫೋನ್ ಹತ್ರನೇ ಹೋಗುತ್ತೆ ಮತ್ತೆ ಟೆಲಿಫೋನ್ ಹೇಳುತ್ತೆ, ಇವಾಗ್ಲಿಂದ ನಿನ್ನಂತವ್ರು ಈ ಟೆಲಿಫೋನ್ ನ ಮುಟ್ಟೋ ಹಾಗೂ ಇಲ್ಲ, ಮುಟ್ಟಿದ್ರೆ ಕರೆಂಟ್ ಹೊಡೆಯುತ್ತೆ. ಸುಪ್ರಿಯಾಗ್ ಎಷ್ಟ್ ಬೇಕಷ್ಟೇ ಟೆಲಿಫೋನ್ ಕೊಟ್ಬಿಡ್ತು. ನೋಡ್ದ್ಯಾ, ನಾನ್ ನಿನ್ಗೆ ಹೇಳಿದ್ದೆ ಅಲ್ವಾ, ಅತಿಯಾಸೆ ಯಾರ್ ಪಡ್ತಾರೆ ಅವರಿಗೆ ಗತಿಗೇಡಾಗುತ್ತೆ ಅಂತ, ನಿನಗ್ ಸರಿಯಾದ ಶಿಕ್ಷಣ ಸಿಕ್ತು. ಸುಪ್ರಿಯಾ ಅಳ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾಳೆ. ಅದಾದ್ಮೇಲೆ ಪಪ್ಪು ಆ ಚಿನ್ನ ಟೆಲಿಫೋನ್ ಇಂದ ಬಡವ್ರಿಗೆ ಮತ್ತು ಸಹಾಯ ಬೇಕಾದವ್ರಿಗೆ ಸಹಾಯವನ್ನು ಮಾಡ್ತಾನೆ ಮತ್ತು ಚಿನ್ನ ಟೆಲಿಫೋನ್ ಹತ್ರ ಅವನು ಖುಷಿಯಾಗಿರ್ತಾನೆ. ಸರಳ ಒಬ್ಳು ವಿಧವೆ ಆಗಿದ್ಲು, ಜನಗಳ ಮನೆಗ್ ಹೋಗಿ ಕೆಲ್ಸ ಮಾಡ್ತಿದ್ಲು. ಮೋನು, ನಾನ್ ಅಡ್ಗೆ ಮಾಡಿದೀನಿ, ನೀನು ಊಟ ಮಾಡಿ ಆಮೇಲೆ ಸ್ಕೂಲ್ಗೆ ಹೋಗು, ಸ್ಕೂಲ್ ಮುಗಿಸಿದ್ಮೇಲೆ ನೇರವಾಗಿ ಮನೆಗ್ ಬಾ, ಆ ನಿನ್ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡಿರ್ಬೇಡ. ಹಾಮ್ಮ, ಸರಿಯಾಗಿದೆ. ಸರಳ ಬೆಳಿಗ್ಗೆ ಬೆಳಿಗ್ಗೆನೆ ಕೆಲ್ಸಕ್ಕೆ ಅಂತ ಹೋಗ್ತಾ ಇದ್ಲು. ಅದಾದ್ಮೇಲೆ ಮೋನು ಎದ್ದು ಸ್ಕೂಲಿಗೆ ಅಂತ ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಿದ್ದ. ಮನೆಯಿಂದ ಹೊರಟಿದ್ದಾಗೆ ಅವನ ಕೆಲ್ಸಕ್ ಬಾರ್ತಾರೋ ಇಬ್ರು ಫ್ರೆಂಡ್ಸ್ ಅವನ್ಗೆ ಸಿಗ್ತಾ ಇದ್ರು. ಹೇ ಬೋಲು, ಇವತ್ ಯಾಕೆ ಇಷ್ಟು ಲೇಟ್ ಆಗಿ ಬಂದಿದ್ಯಾ? ನಿನಗ್ ನಾನ್ ಹೇಳಿದ್ನಲ್ವಾ, ಇವತ್ ನಾವು ಆ ಮಾವಿನ ಮರದ ಹತ್ರ ಹೋಗ್ಬೇಕು ಹಾಗೂ ಅದನ್ನ ಮುರಿಬೇಕು ಅಂತ. ಹಾ, ನನಗ್ ನೆನ್ಪಿದೆ, ಆದ್ರೆ ಬೇರೆಯವ್ರ ಮರದಿಂದ ಹಣ್ಣು ಕೀಳೋದು ಕಳ್ತನ ಅಲ್ವಾ? ಈಗ ಯಾರ್ ಹೇಳಿದ್ ನಿನಗೆ? ಯಾರ್ ಸಿಕ್ಕಾ ಕಳ್ತಾನೋ ಅವನೇ ಕಳ್ಳ, ನಾವು ಮಾವನ್ನ ಕದಿಯೋಣ ಹಾಗೂ ಅಲ್ಲಿಂದ ಓಡಕ್ ಬಿಡೋಣ. ಅಲ್ಲ, ನಮ್ ದೆಸೆಯಿಂದ ಅದರ ಮಾಲೀಕನಿಗೆ ನಷ್ಟ ಆಗುತ್ತೆ ಅಲ್ವಾ? ಆಗ್ಲಿ ಬಿಡ, ನಮಗೇನು, ನಾವಂತೂ ಆ ಸ್ವೀಟ್ ಆಗಿರುವ ಮಾವಿನ ಹಣ್ಣು ತಿನ್ನೋಣ. ಇವಾಗ ಸುಮ್ನೆ ಈ ತರ ಜ್ಞಾನ ಹಂಚ್ಬೇಡ. ಒಂಟಿ ಮೋನೋನ ಆ ಮಾವಿನ ಮರದ ಹತ್ರ ಕರ್ಕೊಂಡು ಹೋಗ್ತಾರೆ. ಮರದಲ್ಲಿ ಸಿಕ್ಕಾಪಟ್ಟೆ ಹಣ್ಣಾಗಿರೋ ಮಾವಿನ ಹಣ್ಣು ಇದ್ವು. ನಾನ್ ಮೇಲ್ ಹೋಗಿ ಮಾವಿನ ಹಣ್ಣನ್ನ ಎಸಿತೀನಿ, ನೀವೆಲ್ಲ ಒಟ್ ಸೇರ್ಸಿ. ಸರಿ. ಪಪ್ಪು ಕಾಂಪೌಂಡ್ ಸಹಾಯದಿಂದ ಮರಕ್ ಹತ್ತತಾನೆ. ಮರದಲ್ಲಿ ಹಣ್ಣಾಗಿರೋ ಮಾವಿನ ಹಣ್ಣನ್ನ ಕೀಳ್ತಿದ್ದ. ಕಡೆ ನಿಂತಿದ್ದವರು ಹಣ್ಣನ್ನ ಕೂಡ ಹಾಕೋತಾ ಇದ್ರು. ಸಿಕ್ಕಾಪಟ್ಟೆ ಮಾವಿನ ಹಣ್ಣನ್ನ ಕೂಡ ಹಾಕೊಂಡಿದ್ರು. ಆಮೇಲೆ ಬಂಟಿ ನೋಡ್ತಾನೆ, ಒಬ್ಬ ವ್ಯಕ್ತಿ ದಂಡ ಹಿಡ್ಕೊಂಡು ಅವ್ರ ಕಡೆನೆ ಓಡ್ ಬರ್ತಿದ್ದ. ಲೋ ಪಪ್ಪು, ಕೆಳಗ್ ಬಾ, ಅನ್ಸುತ್ತೆ ಇದ್ರ ಮಾಲೀಕ ಬಂದ್ಬಿಟ್ಟ. ಅಯ್ಯೋ ದೇವ್ರೇ!
ಪಪ್ಪು ಮರದಿಂದ ಕೆಳಗ್ ಧುಮುಕ್ತಾನೆ ಮತ್ತೆ ಮೂರು ಜನ ಅಲ್ಲಿಂದ ಓಡ್ ಹೋಗ್ತಾರೆ. ಸ್ವಲ್ಪ ದೂರದವರೆಗೂ ಆ ವ್ಯಕ್ತಿ ಅವ್ರನ್ನ ಹಿಂಬಾಲಿಸ್ಕೊಂಡ್ ಬಂದ. ಆಮೇಲೆ ಸುಸ್ತಾಗಿ ನಿಂತ್ಕೊಂಡ್ಬಿಟ್ಟ. ಮೂರು ಜನ ಓಡ್ಕೊಂಡು ಪಾರ್ಕ್ ಹತ್ರ ಬಂದ್ರು. ಏನ್ ಮಜಾ ಬಂತಲ್ವಾ? ನನಗನ್ಸಿತ್ತು ಆ ವ್ಯಕ್ತಿ ನಮಗೆ ಚೆನ್ನಾಗ್ ಹೊಡಿತಾನೆ ಅಂತ. ಅವನತ್ರ ಎಷ್ಟು ದೊಡ್ಡ ಕೋಲಿತ್ತು, ಒಂದ್ ವೇಳೆ ಒಂದೇಟ್ ಹೊಡೆದಿದ್ರೆ ನಮ್ ಕತೆ ಏನಾಗ್ತಿತ್ತು? ಲ ಮೋನು, ನಿನ್ ತುಂಬಾ ಹೆದರ್ಬಕ್ಲ ನೋಡು. ನಾವು ಅವನ್ ಮರದಿಂದ ಎಷ್ಟ್ ಮಾವಿನ ಹಣ್ಣು ಕಿತ್ತಿದೀವಿ, ಅವ್ನ್ ನಮ್ಮನ್ನ ಹಿಡಿಯಕ್ ಆಯ್ತಾ? ಯಾರ್ ಸಿಕ್ಕಾಕಳ್ತಾನೋ ಅವನೇ ಕಳ್ಳ ನೋಡು, ಅವ್ನ್ ನಮ್ಮನ್ನ ಹಿಡಿಲಿಲ್ಲ, ಅದಕ್ಕೆ ನಾವು ಕಳ್ರಲ್ಲ. ಹೌದು ಬಾ, ಇವಾಗ ನಾವು ಸ್ವೀಟ್ ಮಾವಿನ ಹಣ್ಣು ತಿನ್ನೋಣ. ಮೂರು ಜನ ಸ್ನೇಹಿತರು ಸೇರ್ಕೊಂಡು ಹಣ್ಣನ್ನ ತಿನ್ನೋಕ್ ಶುರು ಮಾಡಿದ್ರು. ಮೋನು ಗೊತ್ತಿತ್ತು ಅದು ತಪ್ಪು ಅನ್ನೋದು, ಆದ್ರೆ ಅವನಿಗೆ ಮಾವಿನ ಹಣ್ಣಂದ್ರೆ ಇಷ್ಟ. ಅವರಮ್ಮ ಅವನಿಗೆ ಮಾವಿನ ಹಣ್ಣು ಕೊಡ್ಸೋ ಶಕ್ತಿ ಇರ್ಲಿಲ್ಲ. ಹಣ್ಣು ತಿಂದ ಮೇಲೆ ಮೂರು ಜನ ಸ್ಕೂಲ್ಗೆ ಹೋಗ್ತಾರೆ. ಸ್ಕೂಲ್ ಗೇಟ್ ಅಲ್ಲಿ ರೋಹನ್ನ ಅವ್ರ ಮೂರು ಜನ ನೋಡ್ತಾರೆ. ರೋಹನಪ್ಪ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ರು, ಅವ್ರ ಸಂಪಾದನೆ ತುಂಬಾ ಚೆನ್ನಾಗಿತ್ತು. ಆ ಕಾರಣಕ್ಕೆ ಅವನ ಹತ್ರ ಬೇರೆ ಮಕ್ಕಳಿಗಿಂತ ಜಾಸ್ತಿ ವಸ್ತುಗಳಿತ್ತು. ರೋಹನ್ ಯಾವಾಗ್ಲೂ ತನ್ನ ಸ್ಮಾರ್ಟ್ ಫೋನ್ ಅನ್ನ ಶೋ ಆಫ್ ಮಾಡ್ತಿದ್ದ. ಏ ಗೆಳೆಯರೇ, ನಿಮಗೆ ಫ್ರೀ ಫೈರ್ ಗೇಮ್ ಆಡ್ಬೇಕಾ ಹೇಳಿ? ಇಲ್ಲ. ಅಯ್ಯೋ ನಾನಂತೂ ಮರ್ತೇ ಹೋಗಿದ್ದೆ, ನಿಮ್ ಹತ್ರ ಎಲ್ಲ ಸ್ಮಾರ್ಟ್ ಫೋನೇ ಇಲ್ಲ, ಅದಕ್ಕೆ ನಿಮಗೆ ಗೇಮ್ ಆಡಕ್ಕೂ ಕೂಡ ಆಗಲ್ಲ. ನಿನ್ನ ಹತ್ರ ಇದೆಯಲ್ವಾ, ನೀನ್ ನಿನ್ನ ಸ್ಮಾರ್ಟ್ ಫೋನ್ ಅಲ್ಲಿ ಗೇಮ್ ಆಡ್ತಾ ಕೂತ್ಕೋ. ಇವಾಗ ನೀನ್ ಇಲ್ಲಿಂದ ಹೊರಟೋಗೋ, ಗೊತ್ತಾಯ್ತಾ? ರೋಹನ್ ಯಾವಾಗ್ಲೂ ಮೂರ್ ಜನನ್ನ ಸತಾಯಿಸೋದಿಕ್ಕೆ ಕಾರಣಗಳನ್ನ ಹುಡುಕ್ತಿದ್ದ. ರೋಹನ್ ಮಾತು ಮೋನುಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ನೀನ್ ಇವನ್ ಬಗ್ಗೆ ಯೋಚನೆ ಮಾಡ್ಬೇಡ, ಹಾ ಎಷ್ಟು ಕೊಳಕಾಗಿದ್ದಾನೆ ಇವನು. ಮೋನು ಸ್ಕೂಲ್ ಅಲ್ಲಿ ಮತ್ತೆ ಸ್ಕೂಲ್ ಇಂದ ಹೊರಗ್ ಕೂಡ ಯಾವಾಗ್ಲೂ ಅದನ್ನೇ ಯೋಚಿಸ್ತಿದ್ದ, ನನ್ ಹತ್ರನೂ ಒಂದು ಸ್ಮಾರ್ಟ್ ಫೋನ್ ಇರ್ಬೇಕಿತ್ತು ಅಂತ. ಮತ್ತೆ ಸ್ಮಾರ್ಟ್ ಫೋನ್ ಕನ್ಸನ್ನ ಕಾಣ್ತಾ ಕಾಣ್ತಾ ಮೋನು ನಿದ್ದೆಗ್ ಜಾರ್ದ. ಮಾರ್ನ ದಿನ ಬೆಳಿಗ್ಗೆ ಸರಳ ಮೋನುನ ಎಬ್ಬಿಸ್ತಾಳೆ. ಅವತ್ತು ಭಾನುವಾರ ಆಗಿತ್ತು, ಸರಳ ಮತ್ತೆ ಮೋನು ಇಬ್ಬರಿಗೂ ರಜದ ದಿನ. ಅಯ್ಯೋ ಅಮ್ಮ, ಇವತ್ತಾದ್ರೂ ಮಲ್ಗಕ್ ಬಿಡು. ಸೂರ್ಯ ನೆತ್ತಿನ ಮೇಲೆ ಬಂದ ಮೇಲೆ ನೀನ್ ಹೇಳ್ತೀನೋ? ಸ್ವಲ್ಪ ಹೊತ್ತಲ್ಲೇ ಎದ್ದೇಳ್ತೀನಮ್ಮ. ಸರಳ ಕೊನೆಗೆ ಮೋನುನ ಎಬ್ಬಿಸ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಮೋನು ಟೀ ಕುಡಿಯೋ ಕೂತ್ಕೊಂಡ. ಅಮ್ಮ ನಾನ್ ನನ್ ಗೆಳೆಯರ ಜೊತೆಗೆ ಸೈಕಲ್ ಓಡಿಸಕ್ ಹೋಗ್ತಾ ಇದ್ದೀನಿ. ಆಯ್ತು, ಮಧ್ಯಾಹ್ನದೊತ್ತಿಗೆ ಬಂದ್ಬಿಡು. ಹಾ ಬಂದ್ಬಿಡ್ತೀನಿ. ಇಲ್ಲಿ ಕೇಳಿಲ್ಲಿ, ನಿನ್ನ ಫ್ರೆಂಡ್ಸು ಅಂದ್ರೆ ಬಂಟಿ ಪಪ್ಪು ಅಲ್ಲ ತಾನೇ? ಅಮ್ಮ ನೀನ್ ಸುಮ್ನೆ ಅವ್ರಿಗೆ ಬೈತಾ ಇರ್ತೀಯ, ಅವರಿಬ್ರು ತುಂಬಾನೇ ಒಳ್ಳೆಯವರು ಗೊತ್ತಾ? ಇಲ್ಲ ಪುಟ, ಅವರಿಬ್ರು ಒಳ್ಳೆಯವರಲ್ಲ, ಎಲ್ರಿಗೂ ತಿರುಗಿಸಿ ಉತ್ತರ ಕೊಡ್ತಾರೆ, ಕಳ್ತನ ಮಾಡ್ತಾರೆ. ಅವ್ರ ಜೊತೆ ಸೇರಿದ್ರೆ ಆಮೇಲೆ ನೀನು ಹಾಳಾಗ್ ಹೋಗ್ತೀಯ, ಖಂಡಿತ ನೀನ್ ಅವ್ರ ಜೊತೆ ಸೇರ್ಬಾರ್ದು. ಸರಿ ಅಮ್ಮ, ಇರೋದಿಲ್ಲ, ಇವಾಗ ನಾನ್ ಬರ್ತೀನಿ. ಮೋನು ತನ್ನ ಸೈಕಲ್ನ ತಗೊಂಡು ಅಲ್ಲಿಂದ ಹೊರಡ್ತಾನೆ. ಅವನು ತನ್ನ ಸ್ನೇಹಿತರ ಜೊತೆ ಗ್ರೌಂಡ್ಗೆ ಹೋಗ್ತಾನೆ. ಆಮೇಲೆ ಮೂರು ಜನ ಸೇರ್ಕೊಂಡು ಸರ್ಕಸ್ ಮಾಡ್ತಾರೆ. ಪಪ್ಪು ಮತ್ತೆ ಬಂಟಿ ಸರ್ಕಸ್ ಮಾಡ್ತಿದ್ರು. ಆಗ ಮೋನು ಗಮನ ನೆಲದಲ್ಲಿ ಬಿದ್ದಿರುವಂತ ಹೊಳೆಯೋ ವಸ್ತು ಮೇಲೆ ಹೋಗುತ್ತೆ. ಅವನು ಆ ವಸ್ತುನ ಎತ್ಕೊಂಡು ನೋಡಿದ್ರೆ ಅದು ಸ್ಮಾರ್ಟ್ ಫೋನ್ ಆಗಿತ್ತು. ಅನ್ಸುತ್ತೆ ಯಾರ್ದೋ ಫೋನ್ ಬಿದ್ದೋಗ್ಬಿಟ್ಟಿದೆ. ಬಂಟಿ ಮತ್ತೆ ಪಪ್ಪು ಅವ್ರ ಹತ್ರ ಬರ್ತಾರೆ. ಸ್ಮಾರ್ಟ್ ಫೋನ್ ಅಲ್ಲ, ಐಫೋನ್ ಇದು. ಅರೆ ವಾ, ನಿನಗಂತೂ ಲಾಟ್ರಿನೇ ಹೊಡಿತು. ನೀನು ಸ್ಮಾರ್ಟ್ ಫೋನಿಗೋಸ್ಕರ ಒದ್ದಾಡ್ತಿದ್ದೆ ಅಲ್ವಾ, ಆ ದೇವ್ರು ನಿನಗೆ ಐಫೋನೇ ಕೊಟ್ಬಿಟ್ಟ. ಆದ್ರೆ ಇದು ನಂದಲ್ಲ, ಬೇರೆ ಯಾರ್ದೋ. ನಾವ್ ಇದನ್ನ ಅವನ ಮಾಲೀಕನಿಗೆ ಒಪ್ಪಿಸ್ಬೇಕು. ಲೋ ದಡ್ಡ, ನಿನಗ್ ಸಿಕ್ಕಿದೆ ಅಂದ್ಮೇಲೆ ಇದು ನಿಂದೆ ಅಲ್ವಾ, ದೇವ್ರು ನಿನಗೆ ಕೊಟ್ಟಿದ್ದಾನೆ, ಅದಕ್ಕೆ ಇದು ನಿಂದೆ. ಐಫೋನ್ ಅಲ್ಲಿ ಒಳ್ಳೊಳ್ಳೆ ಗೇಮ್ ಇರುತ್ತೆ ಗೊತ್ತಾ? ಬಂಟಿ ಮತ್ತೆ ಪಪ್ಪು ಆ ಐಫೋನ್ ಅಲ್ಲಿ ಗೇಮ್ಸ್ ಆಡ್ತಾ ಇದ್ರು ಮತ್ತೆ ವಿಡಿಯೋ ನೋಡ್ತಾ ಇದ್ರು. ಹೀಗೆ ಸ್ವಲ್ಪ ಗಂಟೆಗಳು ಕಳೆದು ಹೋಯ್ತು. ಇವಾಗ ನಾನು ಮನೆಗ್ ಹೋಗ್ಬೇಕು, ಅಮ್ಮ ಕಾಯ್ತಾ ಇರ್ತಾಳೆ. ಅಯ್ಯೋ ಇದನ್ ತಗೊಂಡ್ ಹೋಗು, ನಿನ್ನ ಐಫೋನ್. ಪಪ್ಪು ಆ ಫೋನ್ ಅನ್ನ ಮೋನುಗ್ ಕೊಡ್ತಾನೆ. ಮೋನುಗೆ ಐಫೋನ್ ತುಂಬಾ ಇಷ್ಟ ಆಗತ್ತೆ, ಅದಕ್ಕೆ ಇಟ್ಕೊಳ್ಬೇಕು ಅಂತ ಆಸೆ ಪಡ್ತಾನೆ. ದಾರಿ ಉದ್ದಕ್ಕೂ ಅವನು ಐಫೋನ್ ಅನ್ನ ನೋಡ್ಕೊಂಡೇ ಹೋದ.
ಮೋನು ಐಫೋನ್ ತಗೊಂಡು ಮನೆಗ್ ಬಂದ. ಅವನು ತನ್ನ ಐಫೋನ್ ನನ್ನ ಮನೇಲಿ ಬಚ್ಚಿಟ್ಟ. ನಿನಗೋಸ್ಕರ ನಿನಗಿಷ್ಟ ಆಗಿರೋ ಆಲು ಪರಾಟ ಮಾಡಿದೀನಿ, ಕೈ ಕಾಲು ತೊಳ್ಕೊಂಡ್ ಬಾ. ಬಂದೆ ಅಮ್ಮ. ಮೋನು ಊಟ ಮಾಡೋದಕ್ಕೆ ಕೂತ್ಕೋತಾನೆ, ಆದ್ರೆ ಐಫೋನ್ ಬಗ್ಗೆ ಅಮ್ಮನ ಹತ್ರ ಅವನೇನು ಹೇಳಲ್ಲ. ಅವನಿಗೆ ಗೊತ್ತಿತ್ತು ಅವರಮ್ಮ ಅವನನ್ನ ಚೆನ್ನಾಗ್ ಬೈತಾರೆ ಅನ್ನೋದು. ಹೋಗ್ಲಿ ಬಿಡಿ, ಅವನ್ ಹೇಗೋ ಪರಾಟ ತಿಂದು ಮುಗಿಸ್ದ. ಅರೆ ಇದೇನಿದು, ನೀನು ಒಂದೇ ಒಂದ್ ಪರಾಟ ತಿಂದೆ? ಅಮ್ಮ ನನಗ್ ಹಸಿವು ಇಲ್ಲ. ಯಾಕೆ ಹಾಗೆ ಸುಮ್ನೆ? ಸರಿ, ಹಸ್ವಾದಾಗ ಬಂದು ಮತ್ತೆ ತಿನ್ನು. ನಾನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ರೇಷನ್ ತಗೊಂಡ್ ಬರೋದಕ್ಕೆ. ನೀನು ಮನೆ ಕಡೆ ಜೋಪಾನಾ? ಸರಿ ಅಮ್ಮ. ಸರಳ ಹೋಗ್ತಿದ್ದ ಹಾಗೆ ಮೋನು ಆ ಐಫೋನ್ ಅನ್ನ ತೆಗೆದು ಅದರಲ್ಲಿ ಗೇಮ್ ಆಡೋಕ್ ಶುರು ಮಾಡ್ದ. ಮೋನು ತುಂಬಾ ಖುಷಿಯಾಗಿದ್ದ. ಸ್ವಲ್ಪ ಹೊತ್ತಿನ ನಂತರ ಅವನ ಇಬ್ರು ಫ್ರೆಂಡ್ಸು ಬರ್ತಾರ ಮನೆಗೆ. ಆಮೇಲೆ ಅವ್ರೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಐಫೋನ್ ಅಲ್ಲಿ ಗೇಮ್ ಆಡ್ತಿರ್ತಾರೆ. ನಾಳೆ ನೀನು ಈ ಐಫೋನ್ ತಗೊಂಡ್ ಸ್ಕೂಲಿಗ್ ಬಾ. ಆ ರೋಹನಿಗಂತೂ ಉರ್ದೋಗ್ಬಿಟ್ಟ ಸತ್ತೆ ಹೋಗ್ತಾನೆ. ಅವರು ಮಾತಾಡೋ ಸಮಯದಲ್ಲಿ ಸರಳ ಮನೆಗ್ ಬಂದ್ಬಿಡ್ತಾಳೆ. ಸರಳನ ನೋಡ್ತಿದ್ ಹಾಗೆ ಮೋನು ಐಫೋನ್ ಅನ್ನ ಬೆಡ್ಶೀಟ್ ಕೆಳಗಡೆ ಬಚ್ಚಿಟ್ಟ. ಇವರಿಬ್ರು ಇಲ್ಲೇನ್ ಮಾಡ್ತಾ ಇದಾರೆ? ಹೋಮ್ವರ್ಕ್ ತಗೊಂಡೋಗಕ್ ಬಂದಿದ್ವಿ ಆಂಟಿ, ಬರೀ ಬುಕ್ ತಗೊಂಡ್ ವಾಪಸ್ ಹೋಗ್ಬಿಡ್ತೀವಿ. ಪಪ್ಪು ಮೋನುಗೆ ಒಂದ್ ಬುಕ್ ಅನ್ನ ಕೊಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅವ್ರು ಹೋಗ್ತಿದ್ ಹಾಗೆ ಸರಳ ಮೋನುನ ಚೆನ್ನಾಗ್ ಬೈತಾಳೆ. ನಿನ್ಗೆ ಎಷ್ಟ್ ಸಲ ಹೇಳಿದೀನಿ ನೀನ್ ಅವರಿಂದ ದೂರ ಇರುವಂತ? ಪುಸ್ತಕ ತಗೊಂಡೋಗಕ್ ಬಂದಿದ್ರಮ್ಮ. ನಿನಗ್ ಗೊತ್ತಿಲ್ಲ ಪುಟ್ಟ, ನಿನ್ ಮಾವಂಗು ಕೂಡ ಇದೇ ತರ ಫ್ರೆಂಡ್ಸ್ ಇದ್ರು. ನಿನ್ ಮಾವ ತುಂಬಾ ಒಳ್ಳೆಯವರಾಗಿದ್ರು, ಆದ್ರೆ ಅವ್ರ ಫ್ರೆಂಡ್ಸು ಕಳ್ತನ ಮಾಡ್ದಾಗ ಪೊಲೀಸ್ರು ನಿನ್ ಮಾವನ್ನೂ ಕರ್ಕೊಂಡು ಹೋದ್ರು. ಆವತ್ತಿಂದ ಜನಗಳು ನಮ್ ಕುಟುಂಬದವ್ರನ್ನ ಕೆಟ್ಟವರು ಅನ್ಕೋತಾರೆ. ನಿನ್ನ ಜೀವನದಲ್ಲೂ ಹಾಗಾಗೋದು ನನಗಿಷ್ಟ ಇಲ್ಲಪ್ಪ. ಅವರಿಬ್ರ ಕಾರಣದಿಂದ ಪೊಲೀಸ್ರು ನಿನ್ನನ್ನ ಹಿಡ್ಕೊಂಡು ಹೋಗೋದು ಕೂಡ ನನಗಿಷ್ಟ ಇಲ್ಲ. ಪೊಲೀಸ್ ಹೆಸರು ಕೇಳ್ತಿದ್ದ ಹಾಗೆ ಮೋನು ಹೆದರ್ಕೋತಾನೆ. ಅವನು ಅಳ್ತಾ ಅವರಮ್ಮನ್ಗೆ ಐಫೋನ್ ಅನ್ನ ಕೊಟ್ಟು ಎಲ್ಲಾ ವಿಷಯನೂ ಹೇಳ್ತಾನೆ. ನಾನು ಕಳ್ತನ ಮಾಡಿಲ್ಲ ಅಮ್ಮ. ಬೇರೆಯವ್ರ ವಸ್ತುನ ಅವ್ರಿಗೆ ಹೇಳ್ದೆ ತಗೊಳ್ಳೋದು ಅಂದ್ರೆ ಅದು ಕಳ್ತಾನೇ? ಇಲ್ಲ ಅಮ್ಮ, ನಾನ್ ಕಳ್ಳ ಅಲ್ಲ, ನನ್ನಿಂದ ತಪ್ಪಾಗಿ ಹೋಯ್ತು, ಕ್ಷಮಿಸ್ಬಿಡು ನನ್ನ. ಅದೇ ಸಮಯಕ್ಕೆ ಐಫೋನ್ ರಿಂಗ್ ಆಗತ್ತೆ. ಸರಳ ಫೋನ್ ರಿಸೀವ್ ಮಾಡ್ತಾಳೆ. ಹಲೋ, ನಾನು ಮಾರ್ಕೆಟ್ ಅಲ್ಲಿರೋ ಅಂತ ಆ ಗಲ್ಲಿಯಿಂದ ಮಾತಾಡ್ತಿದ್ದೀನಿ. ಈ ಫೋನ್ ನನ್ ಮಗನ್ಗೆ ದಾರಿನಲ್ಲಿ ಸಿಕ್ತಂತೆ. ಹಾ ಬನ್ನಿ. ಸ್ವಲ್ಪ ಹೊತ್ತಿನ ನಂತರ ಫೋನ್ ಮಾಲೀಕ ಅವ್ರ ಮನೆ ಹತ್ರ ಬರ್ತಾನೆ. ಸರಳ ಆ ಫೋನ್ ಅನ್ನ ವಾಪಸ್ ಕೊಡ್ತಾಳೆ. ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಇತ್ತೀಚೆಗೆಲ್ಲ ಬೇರೆಯವ್ರ ವಸ್ತುನ ಯಾರು ವಾಪಸ್ ಮಾಡ್ತಾರೆ? ನೀವೆಲ್ಲ ತುಂಬಾ ಒಳ್ಳೆಯವರು, ಧನ್ಯವಾದ. ಬರ್ತೀನಿ ಮಗನೇ. ಆ ವ್ಯಕ್ತಿ ಫೋನ್ ಅನ್ನ ತಗೊಂಡು ಅಲ್ಲಿಂದ ಹೊರಟು ಬಿಡ್ತಾನೆ. ಸರಳ ಕೋಪದಲ್ಲಿ ಮೋನೋನ ನೋಡ್ತಾಳೆ. ಈಗ್ಲೂ ಕೂಡ ಅವನ ಮೇಲೆ ಬೇಜಾರ್ ಮಾಡ್ಕೊಂಡಿದ್ಲು. ಮೋನು ಸಾವಿರ ಸಲ ಸಾರಿ ಕೇಳಿದ್ದ, ಆದ್ರೆ ಅವನ್ ಮಾತನ್ನ ಅವಳು ಕೇಳಿಸ್ಕೊಳ್ಳಿಲ್ಲ. ಕೊನೆಗೆ ರಾತ್ರಿ ಮೋನು ಜೋರ್ ಜೋರಾಗಿ ಅಳಕ್ ಶುರು ಮಾಡ್ದ. ನನ್ನ ಕ್ಷಮಿಸ್ಬಿಡು, ನೀವೇನ್ ಹೇಳ್ತೀರ ನಾನು ಅದನ್ನೇ ಮಾಡ್ತೀನಿ. ಆ ಇಬ್ರು ಫ್ರೆಂಡ್ಸ್ ಇಂದಾಗಿ ನೀನು ಕಳ್ತನ ಮಾಡಿದ್ಯಾ ಮೋನು. ಇನ್ನು ಮುಂದೆ ಅವರಿಬ್ರು ಜೊತೆ ನೀನ್ ಯಾವತ್ತೂ ಸೇರ್ಬಾರ್ದು, ಅರ್ಥ ಆಯ್ತಾ? ಅವರಿಬ್ರು ಸೇರಿ ನಿನ್ ಜೀವನನ ಹಾಳ್ ಮಾಡ್ಬಿಡ್ತಾರೆ. ಸರಿ ಅಮ್ಮ, ನಾನ್ ಮಾತ್ ಕೊಡ್ತೀನಿ, ಇವತ್ತಿಂದ ನಾನ್ ಅವ್ರ ಜೊತೆಗೆ ಇರೋದೇ ಇಲ್ಲ. ಸರಳ ಮೋನೋನ ಕ್ಷಮಿಸಿದ್ಲು. ಮೋನು ಕೂಡ ತನ್ನ ತಪ್ಪನ್ನ ಅರ್ಥಕೊಂಡಿದ್ದ. ಆವತ್ತಿಂದ ಅವನು ಯಾವತ್ತೂ ಕೂಡ ಪಪ್ಪು ಮತ್ತೆ ಬಂಟಿ ಜೊತೆ ಸೇರ್ಲಿಲ್ಲ. ಅವನು ತನ್ನ ಕೆಟ್ಟ ಸಹವಾಸನ ಬಿಟ್ಬಿಟ್ಟ.